ಮಧ್ಯಪ್ರದೇಶದಲ್ಲಿ ಅಕ್ರಮ ಮರಳು ಮಾಫಿಯಾವನ್ನ ಬಯಲಿಗೆ ಎಳೆದಿದ್ದ ಪತ್ರಕರ್ತ ಸಂದೀಪ್ ಶರ್ಮಾ ಇಂದು ಕೊಲೆಯ ಸಂಚಿಕೆ ಬಲಿಯಾಗಿದ್ದಾರೆ. ಸಂದೀಪ್ ಶರ್ಮಾ ಇಂದು ಬೈಕ್ನಲ್ಲಿ ಹೋಗುತ್ತಿರುವಾಗ ಹಿಂದಿನಿಂದ ಬಂದ ಲಾರಿ ಏಕಾಏಕಿ ಸಂದೀಪ್ ಶರ್ಮಾ ಮೇಲೆ ಹಾದು ಹೋಗಿದೆ. ಸಂದೀಪ್ ಶರ್ಮಾ ಸಾವಿಗೀಡಾಗಿದ್ದಾರೆ. ಸಂದೀಪ್ ರಾಷ್ಟ್ರೀಯ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಶರ್ಮಾ ಮಧ್ಯಪ್ರದೇಶದ ಬಿಂಡ್ ಜಿಲ್ಲೆಯಲ್ಲಿ ಅಧಿಕಾರಿಯೊಬ್ಬರ ಅಕ್ರಮ ಮರಳು ಮಾಫಿಯಾದಲ್ಲಿ ಶಾಮೀಲಾಗಿದ್ದನ್ನ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಯಲಿಗೆ ಎಳೆದಿದ್ರು. ಬಳಿಕ ಅಧಿಕಾರಿಯನ್ನ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿತ್ತು. ಅಪಘಾತದ ದೃಶ್ಯಾವಳಿ ಇದೀಗ ಸಿಸಿಟಿವಿಯಲ್ಲಿ ದಾಖಲಾಗಿತ್ತು. ವಾಹನ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅಕ್ರಮ ಮರಳು ಮಾಫಿಯಾವನ್ನ ಬಯಲಿಗೆ ಎಳೆದಿದ್ದಂತಹ ಪತ್ರಕರ್ತ ಸಂದೀಪ್ ಶರ್ಮಾ ಇಂದು ಕೊಲೆಯ ಸಂಚಿಗೆ ಬಲಿಯಾಗಿರುವಂತದ್ದು. ಸಂದೀಪ್ ಶರ್ಮಾ ಇಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಹಿಂದಿನಿಂದ ಬಂದಂತಹ ಲಾರಿ ಏಕಾಏಕಿ ಸಂದೀಪ್ ಶರ್ಮಾ ಮೇಲೆ ಹಾದು ಹೋಗಿದೆ. ಸ್ಥಳದಲ್ಲೇ ಸಂದೀಪ್ ಶರ್ಮಾ ಸಾವನ್ನಪ್ಪಿದ್ದಾರೆ. ಸಂದೀಪ್ ರಾಷ್ಟ್ರೀಯ ವಾಹಿನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ. ಜ್ಯೋತಿ, ಇನ್ನು ಈಗ ಮಧ್ಯಪ್ರದೇಶದಲ್ಲಿ ಅಕ್ರಮ ಮರಳು ಮಾಫಿಯಾವನ್ನ ಬಯಲಿಗೆ ಎಳೆದಿದ್ದಂತಹ ಪತ್ರಕರ್ತ ಸಂದೀಪ್ ಶರ್ಮಾ ಇಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ರೀತಿಯಲ್ಲಿ ಬಿಂಬಿಸಲಾಗಿದೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಸೌಮ್ಯ, ಈಗ ಒಂದ್ ಕಡೆ ದೇಶದಲ್ಲಿ ಅಶಾಂತಿಯ ವಾತಾವರಣ ಇದೆ, ಅಲ್ಲೂ ಒಂದು ಕಡೆ ಪತ್ರಕರ್ತರಿಗೂ ಕೂಡ ಭಯಭೀತಿಯಾದಂತಹ ವಾತಾವರಣ ಎದುರಾಗ್ತಾ ಇದೆ. ಈಗ ಮಧ್ಯಪ್ರದೇಶದಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಪತ್ರಕರ್ತರಿಗೆ ಜೀವದ ಭಯ ಇರುವಂತಹ ವಾತಾವರಣ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ರಾಷ್ಟ್ರೀಯ ವಾಹಿನಿಯಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಿರುವಂತಹ ಸಂದೀಪ್ ಶರ್ಮಾ ಇವತ್ತು ತಮ್ಮ ಬೈಕ್ ನಲ್ಲಿ ಹೋಗ್ತಿರುವಾಗ ಹಿಂದಿನಿಂದ ಬಂದಂತಹ ಒಂದು ಲಾರಿ ಅನುಮಾನಾಸ್ಪದವಾಗಿ, ಅಂದ್ರೆ ಬೇರೆ ಕಡೆ ಜಾಗ ಇತ್ತು, ಸ್ಪೇಸ್ ಇತ್ತು, ಅದಿದ್ರು ಕೂಡ ಅವರು ಸಂದೀಪ್ ಶರ್ಮಾ ಅವ್ರು ಹೋಗ್ತಿರುವಂತಹ ಅವರ ಗಾಡಿ ಮೇಲೆ ಹಾದುಕೊಂಡು ಆ ಲಾರಿ ಹೋಗಿದೆ. ಸೊ ಸ್ಥಳದಲ್ಲಿಯೇ ಒಂದು 15 ನಿಂದ 20 ನಿಮಿಷ ಅವರು ಸ್ಥಳದಲ್ಲಿ ಒದ್ದಾಡಿದರೆ ಸಂದೀಪ್ ಶರ್ಮಾ ಅಲ್ಲೇ ಸಾವನ್ನಪ್ಪಿದ್ರು. ಒಂದು ಕಡೆ ಯಾಕೆ ಈ ಒಂದು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಕಳೆದ ಕೆಲ ವರ್ಷಗಳ ಹಿಂದೆ ಮಧ್ಯಪ್ರದೇಶದಲ್ಲಿ ನಡೆದಂತಹ ಮರಳು ಮಾಫಿಯಾದಲ್ಲಿ ಅಧಿಕಾರಿಯೊಬ್ಬರು ಅಕ್ರಮವಾಗಿ ಶಾಮೀಲಾಗಿದ್ರು ಅನ್ನೋ ಒಂದು ಆರೋಪದಲ್ಲಿ ಅವರದೊಂದು ಆಡಿಯೋ ಕನ್ವರ್ಸೇಷನ್ ಟೇಪ್ ಏನಿತ್ತು ಅದನ್ನ ಇವರು ಅಂದ್ರೆ ಸ್ಟಿಂಗ್ ಆಪರೇಷನ್ ಮಾಡೋದ್ರ ಮೂಲಕ, ರಹಸ್ಯ ಕಾರ್ಯಾಚರಣೆಯನ್ನ ಮಾಡೋದ್ರ ಮೂಲಕ ಅಧಿಕಾರಿಯ ಅಕ್ರಮವನ್ನ ಗುರುತು ಹಿಡಿದಿದ್ರು. ಈ ಒಂದು ಆಡಿಯೋ ಕನ್ವರ್ಸೇಷನ್ ಟೇಪ್ ಮಧ್ಯ ರಾಷ್ಟ್ರೀಯ ವಾಹಿನಿಯಲ್ಲೂ ಕೂಡ ಟೆಲಿಕಾಸ್ಟ್ ಆಗಿತ್ತು. ಟೆಲಿಕಾಸ್ಟ್ ಆದ ನಂತರ ಅಧಿಕಾರಿಯನ್ನ ಬೇರೆ ಒಂದು ರಾಜ್ಯಕ್ಕೆ ವರ್ಗಾವಣೆಯನ್ನ ಮಾಡಲಾಯಿತು. ಸೊ ಆಗ್ಲೇನೆ ಇವರು ನನ್ನ ಜೀವಕ್ಕೆ ಬೆದರಿಕೆ ಇದೆ ಅನ್ನೋದ್ರ ಒಂದು ಪೊಲೀಸ್ಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೆ ಪೊಲೀಸ್ ಸರಿಯಾದ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ರಕ್ಷಣೆಯನ್ನ ನೀಡಿರಲಿಲ್ಲ. ಸೊ ಈಗ ಏನು ಅಂತ ಹೇಳಿದ್ರೆ, ಈ ಒಂದು ಆಕ್ಸಿಡೆಂಟ್ ಆಗಿರೋದು ಕೂಡ ಪೊಲೀಸ್ ಠಾಣೆ ಏನಿದೆ ಅದರ ಒಂದು 15 ರಿಂದ 20 ಮೀಟರ್ ಅಷ್ಟು ದೂರ ಇದೆ. ಇಷ್ಟಾಗಿಯೂ ಕೂಡ 15ರಿಂದ 20 ನಿಮಿಷ ಆದ್ರೂ ಕೂಡ ಪೊಲೀಸರು ತಕ್ಷಣನೇ ಸ್ಥಳಕ್ಕೆ ಬಂದು ಧಾವಿಸಿ ಯಾವುದೇ ರೀತಿಯಲ್ಲೂ ಕೂಡ ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ. ಇಲ್ಲಿ ಪೊಲೀಸರ ಒಂದು ಬೇಜವಾಬ್ದಾರಿತನವು ಎದ್ದು ಕಂಡು ಬರ್ತಾ ಇದೆ. ಸೊ ಈಗ ಅಲ್ಲಿಯ ಪೊಲೀಸರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲಾ ರೀತಿಯಲ್ಲಿ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಸೂಕ್ತವಾದಂತಹ ತನಿಖೆಯನ್ನು ನಡೆಸ್ತೀವಿ, ಆರೋಪಿಗಳ ವಿರುದ್ಧ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ, ಎಲ್ಲೂ ಕೂಡ ಒಂದು ಬೇಜವಾಬ್ದಾರಿತನ ತೋರೋದಿಲ್ಲ, ತನಿಖೆಯನ್ನ ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇನ್ನೊಂದು ಕಡೆ ಮಧ್ಯಪ್ರದೇಶದ ಭಿನ್ನ ಅಲ್ಲಿನ ಪತ್ರಕರ್ತರ ಒಕ್ಕೂಟವೂ ಕೂಡ ಈಗಾಗಲೇ ಪ್ರತಿಭಟನೆಯನ್ನ ನಡೆಸಿದ್ದು, ಸೂಕ್ತವಾದ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಸೌಮ್ಯ, ಓಕೆ, ಧನ್ಯವಾದ ಜ್ಯೋತಿ ತಮ್ಮೆಲ್ಲ ಮಾಹಿತಿಗಾಗಿ.